ಪ್ರೀತಿಯ ಗಣೇಶ, ನನ್ನ ಹೃದಯದ ಭಾವನೆಗಳನ್ನೆಲ್ಲ ಕೇವಲ ಪತ್ರದಲ್ಲಿ ಬರೆದು ಬರೆದು ಸಾಕಾಗಿದೆ. ಯಾವಾಗ ಮುಖಾಮುಖಿ ಭೇಟಿಯಾಗಿತ್ತುವೋ ಎಂಬ ಉತ್ಕಟಾಕಾಂಕ್ಷೆ ಕಾಡಿದೆ. ತಾವು ದಯವಿಟ್ಟು ಈ 18 2 ಗಂಟೆಗೆ ಬಿಡುವು ಮಾಡಿಕೊಂಡು ಬ್ಯೂಗಲ್ ರಾಕ್ ಬಳಿ ಬಂದರೆ ಪರಸ್ಪರ ಭಾವನೆಗಳನ್ನ ಹಂಚಿಕೊಳ್ಳಬಹುದು. ತಮ್ಮ ದರ್ಶನಕ್ಕಾಗಿ ಹಾತೊರೆಯುತ್ತ ಜಾತಕ ಪಕ್ಷಿಯಂತೆ ಕಾಯುತ್ತಿರುತ್ತೇನೆ. ದಯವಿಟ್ಟು ನಿರಾಶೆಗೊಳಿಸಬೇಡಿ. ನಿಮ್ಮ ಸೌಂದರ್ಯ ಸಾಕ್ ಬಿಡಬ್ಬ. ಇಲ್ಲಿ ನೋಡ್ದೆ ಅಂತ ಬರೆಯೋದು, ನೋಡಿದ್ರು ಯಾಕೆ ಮಾತಾಡಿಸ್ಲಿಲ್ಲ ಅಂತ ಅವ್ನು ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ಏನು ಬೇಡ. ಹೋಗಿ ಪೋಸ್ಟ್ ಮಾಡಿ ಬಂದ್ಬಿಡು, ಹೋಗೋಣ. ಸರಿ ಮಾ. ಸೋಡಬಿಟ್ಟೆ ಕಣ್ಗಣಿಸಲ್ವಾ? ಏ, ರೋಡಲ್ಲಿ ಏನೋ ಓದೋದು, ಹೋಗ. ಅವಳೇ ಅವಳು ಸೋಡಬಿಟ್ಟೆ. ಸರ್ ಸರ್, ಕಾಗದ ನಂದು. ಥ್ಯಾಂಕ್ ಯು. ಯಾರಿಗೂ ಲವ್ ಲೆಟರ್ ಬರೆದಿರ್ಬೇಕು ಕಳ್ಳಿ. ಅಪ್ಪ ವೀರಭದ್ರ ಸ್ವಾಮಿ, 18 ಗಣೇಶ ಬರ್ಲಪ್ಪ ಪ್ಲೀಸ್. ಹೋಗ್ಬಿಡ್ಬಪ್ಪ, ಒಳ್ಳೇದಾಗಿ. ನೀನೇ ಗಣೇಶ ಅಂತ ಹೇಳಿದ್ಮೇಲೆ ಅವಳೇನಾದ್ರೂ ಸಿಡ್ಕಿದ್ರೆ ನೀನ್ ಕೋಪ ಮಾಡ್ಕೊಳ್ಳೋದು, ಅವಳಿಗೇನಾದ್ರೂ ಅನ್ನೋದು ಏನು ಮಾಡ್ಬೇಡ, ಗೊತ್ತಾಯ್ತಾ? ಮದ್ವೆ ಮನೇಲಿ ಮಾಡ್ದ ಹಾಗೆ ರಂಪ ಗಿಂಪ ಮಾಡ್ಬೇಡ. ನೀನೇ ನಿಜವಾದ ಸೌಂದರ್ಯ ಅಂತ ಅವನಿಗೆ ಗೊತ್ತಾಗಿ ಅವನೇನಾದ್ರೂ ನಿನ್ಗಂದ್ರೆ ನೀನ್ ತಿರುಗಿ ತನಕ ಹೋಗ್ಬೇಡ. ಯಾಕಂದ್ರೆ ಬೇರೆಯವ್ರ ಫೋಟೋ ಕಳ್ಸಿದ್ದು ನಿನ್ ತಪ್ಪು. ತಪ್ಪಾಯ್ತು ಅಂತ ಒಪ್ಕೊಂಡು ನೆಚ್ಚಿಗೆ ಮನೆಗ್ ಬಾ, ಗೊತ್ತಾಯ್ತಾ? ಬ್ಯೂಗಲ್ ರಾಕ್ ನಡಿಯಪ್ಪ, ಕೂತ್ಕೊಳ್ಳಿ. ಆಟೋ, ಏ ಆಟೋ, ಆಟೋ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಬ್ಯೂಗಲ್ ರಾಕ್, ಬ್ಯೂಗಲ್ ರಾಕ್, ಬೇಗ ನಡಿಯಪ್ಪ, ಬೇಗ ಬೇಗ. ಇಲ್ಲದೇ ಇಲ್ಲ ಮೇಡಮ್. ಬೇಡ, ನೀನೇ ಇಟ್ಕೋ. ಗೋಪುರದ ಮೇಲೆ ಗಣೇಶ ಬಂದು ಕಾಯ್ತಿರ್ತಾನೆ ಅಂತ ಬಂದ್ರೆ ಇದ್ಯಾವುದೋ ನಂತರ ಸೋಡಾ ಗ್ಲಾಸ್ ಬಂದು ಕಾಯ್ತಿದೆಯಲ್ಲ. ಪಾಪ, ಅವನು ನಂತರ ಅವನ ಲವರ್ಗೆ ಕಾಯ್ತಿರ್ಬೇಕು. ಸೌಂದರ್ಯ ಬರ್ತಾಳೆ ಅಂದ್ರೆ ಇದ್ಯಾವುದೋ ತಗಡು ಕೇಸ್ ಬಂದಿದೆಯಲ್ಲಪ್ಪ. ಅವಳವ್ರನ್ನ ಹುಡ್ಕೊಂಡು ಬಂದಿರ್ಬೇಕು, ನನಗೆ ಯಾಕೆ? ಸದ್ಯ ಅಲ್ಲೇ ಕೂತ್ಕೊಂಡ್ಲಲ್ಲ, ನನ್ ಡಿಸ್ಟರ್ಬ್ ಮಾಡಕ್ ಬರ್ಲಿಲ್ಲ. 2 ಹೊತ್ತಿಗೆ ಜಾತಕ ಪಕ್ಷಿ ತರ ಕಾಯ್ತಾ ಇರ್ತೀನಿ ಅಂತ ಬರ್ತಿದ್ಲಲ್ಲ. ಆ ರೀತಿಯೆಲ್ಲ ಬರ್ತಿದ್ರು ಬರ್ಲೇ ಇಲ್ವೇ? ಈ ಹುಡುಗಿರೇ ಹೀಗೆ ನಂಬಕ್ಕಾಗಲ್ಲ. ಈ ಗಂಡಸರು ಬುದ್ಧಿನೇ ಹೀಗೆ. ಕಾಲ್ ಗಂಟೆ ನೋಡೋಣ. ಬರ್ಲಿಲ್ಲ ಅಂದ್ರೆ ಯಾಕೆ ಬರ್ಲಿಲ್ಲ ಅಂತ ಕಾಗದ ಬರೆಯೋದು. ಏನ್ ಬೇಡ, ಎಲ್ಲ ಹೋದ್ರು ಅಲ್ಲೆಲ್ಲ ಸಿಗ್ತಿರಲ್ರಿ, ನಾನ್ ಸೆನ್ಸ್. ಒಂದು ಇನ್ಲ್ಯಾಂಡ್ ಲೆಟರ್ ಕೊಡಿ. ಒಂದು ಇನ್ಲ್ಯಾಂಡ್ ಲೆಟರ್ ಕೊಡಿ. ಪ್ರೀತಿಯ ಗಣೇಶ, ತಾವು ತಿಳಿಸಿದಂತೆ 18 2 ಬ್ಯೂಗಲ್ ರಾಕ್ ಬಳಿ ಬಂದಿದ್ದೆ. ಬಂದು ನಿಮಗೋಸ್ಕರ ಕಾದು ಕಾದು ಕಂಗಾಲಾದೆ. ನೀವು ಯಾಕೆ ಬರಲಿಲ್ಲ? ಬಹುಶಃ ಮುಖ್ಯವಾದ ಕೆಲಸವಿತ್ತೆಂದು ಕಾಣುತ್ತದೆ. ಆದರೂ ಪರವಾಗಿಲ್ಲ, ನನಗೆ ನಿಮ್ಮ ಮೇಲೆ ಕೊಂಚವೂ ಕೋಪವಿಲ್ಲ. ಸಾಧ್ಯವಾದರೆ ಈ ತಿಂಗಳ 25 ಬಂದೇ ಬರುತ್ತೀರೆಂದು
ನಿರೀಕ್ಷಿಸುತ್ತೇನೆ. ನೀವು ತಿಳಿಸಿದರೆ ಇನ್ನೊಂದು ದಿನ ನಾನು ಬಂದೇ ಬರುತ್ತೇನೆ. ಪರಸ್ಪರ ಭೇಟಿ ಮಾಡಿ ಭಾವನೆಗಳನ್ನು ಹಂಚಿಕೊಳ್ಳೋಣ. ಇತಿ ಎಂದೆಂದೂ ನಿಮ್ಮವ ಗಣೇಶ. ಸೌಂದರ್ಯ ನನಗೇನಾದ್ರೂ ಲೆಟರ್ ಬಂದಿದೆಯಾ? ತಗೊಳಮ್ಮ. ಅಮ್ಮ ಅಮ್ಮ ಅಮ್ಮ, ಸೌಂದರ್ಯ ಬಂದಿರ್ಲಂತಮ್ಮ. ಬಂದು ನನಗೋಸ್ಕರ ಕಾದು ಕಾದು ಹೋದ್ರಂತಮ್ಮ. ಬಂದಿದ್ರೆ ನನ್ ಕಣ್ಣಿಗೆ ಬೀಳ್ಬೇಕಾಗಿತ್ತಲ್ಲ, ಹೇಗ್ ಮಿಸ್ ಆದ್ಲು? ಓ, ಅವಳು ಬೀಗೋರ್ಗ ಆ ಕಡೆ ಕಾಯ್ತಿರ್ಲೋ ಏನೋ. ಒಂದೇ ಕಡೆ ಕೂತ್ಕೊಂಡು ತಪ್ಪ್ ಮಾಡ್ಬಿಟ್ಟೆ. ಬಲಗಡೆ ಎಡಗಡೆ ಒಂದು ರೌಂಡ್ ಹಾಕಿದ್ದಿದ್ರೆ ಸಿಕ್ಬಿಡ್ತಿದ್ರು. ಸರಿ, ಮುಂದೇನ್ ಮಾಡ್ತೀಯಾ? ಮಾಡದೇನಮ್ಮ, 25ನೇ ತಾರೀಕು ಮತ್ತೆ ಬನ್ನಿ ಅಂತ ಬರ್ತಿದ್ದಾಳೆ. ಈ ಸ್ವಾಮೀಜಿನ ಹೇಗಾದ್ರೂ ಪುಸ್ಲಾಯಿಸಿ ಅವತ್ತು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅಕಸ್ಮಾತ್ ಅವಳು ನನ್ ಕಣ್ಣಿಗೆ ಮಿಸ್ ಆದ್ರೂ ಅವಳ ಕಣ್ಣಿಗೆ ಸ್ವಾಮೀಜಿ ಬಿದ್ರೆ ಗಣೇಶ ಅಂತ ಮಾತಾಡ್ಸಕ್ ಬಂದೇ ಬರ್ತಾಳೆ. ಆಗ ಸ್ವಾಮೀಜಿ, ನಾನು ಗಣೇಶ ಅಲ್ಲ ತಾಯಿ, ನಾನೊಬ್ಬ ಸನ್ಯಾಸಿ, ಸರ್ವಸಂಗ ಪರಿತ್ಯಾಗಿ ಅಂತ ಹೇಳ್ತಾರೆ. ಅಷ್ಟೊ ತನಕ ಬಚ್ಚಿಟ್ಕೊಂಡಿರೋ ನಾನು ತಕ್ಷಣ ಹೊರೋಗಿ ಇರೋ ಸತ್ಯನ ಹೇಳ್ಬಿಡ್ತೀನಿ. ಹೇಗೆ? ನೀನ್ ರೂಪನ್ ಕರ್ಕೊಂಡು ಹೋಗಿ, ಅವ್ಳು ನಿನ್ ಕೈ ಕೊಟ್ರೆ ಅಲ್ವೋ. ಆ ಸನ್ಯಾಸಿ ಏನಾದ್ರೂ ಸೌಂದರ್ಯ ರೂಪಕ್ ಮನಸೋತು ಕಾವಿ ಕಿತ್ತೆಸ್ದು ನಾನೇ ಗಣೇಶ ಅಂತ ಸುಳ್ಳು ಹೇಳಿ ಲವ್ ಮಾಡಕ್ ಶುರು ಮಾಡ್ಬಿಟ್ರೆ? ಹಾಗೆಲ್ಲ ಏನು ಆಗಲ್ಲಮ್ಮ, ಅವರು ಕಳ್ ಸನ್ಯಾಸಿಗಳಲ್ಲ. ಚಿಕ್ಕ ವಯಸ್ಸಲ್ಲೇ ಎಲ್ಲಾ ತರದ ವ್ಯಾಮೋಹ ಬಿಟ್ಟು ದೈವ ಸಾಕ್ಷಾತ್ಕಾರ ಮಾಡ್ಕೊಂಡಿರೋರು. ಏನೇ ಆದ್ರೂ ಅವನ್ ಬಂದು ಐ ಲವ್ ಯು ಅಂತ ಹೇಳ್ದಾಗ ಇವ್ಳು ತಕ್ಷಣ ಒಪ್ಕೊಂಡ್ಬಿಟ್ರೆ? ಚೇಚೆ, ಅದು ಹೇಗಮ್ಮ ಸಾಧ್ಯ? ಸಡನ್ ಆಗಿ ಯಾರೋ ಒಬ್ಬ ವ್ಯಕ್ತಿ ಬಂದು ಐ ಲವ್ ಯು ಅಂತ ಹೇಳ್ಬಿಟ್ರೆ ಇವ್ಳು ಒಪ್ಕೊಂಡ್ಬಿಡ್ತಾಳ? ಹಾಗೆಲ್ಲ ಏನು ಆಗಲ್ಲಮ್ಮ. ನಮೋ ನಮಃ ಸ್ವಾಮೀಜಿ, ನಮೋ ನಮಃ. ಹೇಳು ಮಗು, ಎಲ್ಲ ಕುಶಲವಷ್ಟೇ? ಇಡಿ ಪ್ರಸಾದ. ನೀವು ನಂದೊಂದು ಮಾತು ನಡೆಸ್ಕೊಡ್ತೀನಿ ಅನ್ನೋದಾದ್ರೆ ಪ್ರಸಾದ ಸ್ವೀಕರಿಸ್ತೀನಿ. ಏನ್ ಹೇಳು? ನನಗೋಸ್ಕರ ನೀವು ಬ್ಯೂಗಲ್ರಾಗ್ ಬಳಿ ಬಂದು ಒಂದ್ 5 ನಿಮಿಷ ಕೂತ್ಕೋಬೇಕಷ್ಟೇ. ನನ್ನೇ ಪರೀಕ್ಷೆ ಮಾಡ್ತಿದೀಯ ಮಗು. ಅಲ್ಲ, ಭಕ್ತರ ಪಾದಧೂಳಿಯಿಂದ ಪವಿತ್ರವಾಗಿರೋ ಮಠದ ಪೀಠದ ಮೇಲೆ ಕುಳಿತುಕೊಳ್ಳೋ ಈ ಸರ್ವಸಂಗ ಪರಿತ್ಯಾಗಿಯನ್ನ ಯಾವ್ಯಾವ್ದೋ ಯುವ ಪ್ರೇಮಿಗಳು ಕುಳಿತು ಅಪವಿತ್ರ ಮಾಡುವಂತ ಬ್ಯೂಗಲ್ ರಾಕ್ ಮೇಲೆ ಕುಳಿತುಕೋ ಅಂತ ಹೇಳ್ತಿದೆಯಲ್ಲಪ್ಪ. ಅಲ್ಲ, 5 ನಿಮಿಷ ಯಾಕೆ? ಒಂದು ಕ್ಷಣ ಅಲ್ಲಿ ಕುಳಿತರೂ ಸಾಕು, ಈ ಮನಸ್ಸು ದೇಹ ಕಲುಷಿತಗೊಳ್ಳುತ್ತೆ. ಪುರಾಣ ಹೇಳಕ್ಕೆ ಬದನೆಕಾಯಿ ತಿನ್ನೋಕೆ ಅನ್ನೋ ಮಾತು ನೀವು ಹೇಳ್ತಿದ್ರಲ್ಲ ಸ್ವಾಮಿ, ಪರೋಪಕಾರಾರ್ಥ ಮಿದಂ ಶರೀರಂ ಅಂತ ಅವತ್ತು ಪರಿಪರಿಯಾಗಿ ಹೇಳಿದ್ರಿ, ಇದೇನಾ ನಿಮ್ಮ ಪರೋಪಕಾರ? ನನ್ನ ಅಸ್ತ್ರವನ್ನು ನನ್ನ ಮೇಲೆ ಪ್ರಯೋಗಿಸಿ ಧರ್ಮ ಸಂಕಟದಲ್ಲಿ ಸಿಲುಕಿಸ್ತಿದ್ದೀಯೇ. ಮೊದಲನೇ ಸಲ ಕಾವಿ ತೆಗೆಸಿ ಸೂಟ್ ಹಾಕಿಸ್ದೆ, ಈಗ ಬ್ಯೂಗಲ್ ರಾಕಿಗೆ ಬಂದು ಕೂತ್ಕೋ ಅಂತ ಹೇಳ್ತಿದ್ದೀಯ. ಅಲ್ಲಿ ಹೋಗಿ ಕೂತ ಮೇಲೆ ಲವ್ ಮಾಡುವಂತಂದ್ರೆ? ಅಯ್ಯಯ್ಯೋ, ಅದೆಲ್ಲ ನಿಮಗ್ ಬೇಡ, ನಾನ್ ಮಾಡ್ಕೊಂತೀನಿ. ಬಂದು ಕೂತ್ಕೊಳ್ಳೋ ಉಪಕಾರ ಮಾಡಿದ್ರೆ ಸಾಕು, ಅದರಿಂದ ಒಂದ್ ಜೀವ ಉಳಿಯುತ್ತೆ. ಮಾತೆತ್ತಿದ್ರೆ ಇದೊಂದು ಹೇಳ್ತೀಯ, ಜೀವ ಉಳಿಯುತ್ತೆ, ಜೀವ ಉಳಿಯುತ್ತೆ. ಇರ್ಲಿ, ಇವತ್ತಿದ್ದು ನಾಳೆ ಬಿದ್ದು ಹೋಗೋ ಈ ದೇಹದಿಂದ ಇನ್ನೊಬ್ಬರಿಗೆ ಉಪಕಾರ ಆಗೋ ಹಾಗಿದ್ರೆ ಹಾಗೆ ಆಗ. ಆದ್ರೆ ಈ ಸಲ ನಾನು ಕಾವ್ಯನ್ನು ತ್ಯಜಿಸುವುದಿಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ಹಾಗಿದ್ರೆ ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಒಪ್ಕೊಂಡಿದ್ದಕ್ಕೆ, ಕೇಳ 5 ನಿಮಿಷ ಅಷ್ಟೇ. ಓಕೆ. ಬನ್ನಿ ಸ್ವಾಮೀಜಿ. ಶಂಕರ ಬನ್ನಿ ಬನ್ನಿ ಬನ್ನಿ. ಸ್ವಾಮಿ, ಒಂದ್ 10 ನಿಮಿಷ ಆ ಗೋಪುರದ ಮೇಲೆ ಧ್ಯಾನ ಮಾಡ್ತೀರಿ, ನಾನು ಬಂದ್ಬಿಡ್ತೀನಿ. ಎಲ್ಲ ದೈವೇಚ್ಛೆ ಆಗ್ಲಿ. ಅಲ್ಲೊಂದು 10 ನಿಮಿಷ ಈ ಪುಸ್ತಕ ಓದ್ತಾ ಕೂತ್ಕೊಂಡಿರಿ, ನಾನು ಬಂದ್ಬಿಡ್ತೀನಿ.
ಓಕೆ. ಸ್ವಾಮೀಜಿ ನೋಡಿಲ್ಲ, ನೋಡ್ ತಕ್ಷಣ ಗಣೇಶ ಅಂತ ಓಡ್ ಬಂದು ಮಾತಾಡಿಸ್ತಾಳೆ. ತಮಾಷೆಗಿರುತ್ತಲ್ಲ. ಏನಿವೊಂದು ತಮಾಷೆ, ಕಂಡು ಬಿಡ್ಲೇ ಇಲ್ವೇ? ಅವಳೇ ಬಂದು ಮಾತಾಡ್ಸ್ಲಿ ಅಂತ ನಾಟಕ ಆಡ್ತಿದಾನ? ಅವನೇ ಗಣೇಶ್ ಅಂತ ಅವಳಿಗೆ ಗೊತ್ತಿದ್ರೆ ತಾನೇ ಹೋಗಿ ಮಾತಾಡ್ಸೋದು. ಎಲ್ಲ ಪಟ್ಟಿ ಮಗನೇ, ನಮ್ಮಮ್ಮನ ಮಾತು ನಿಜ ಮಾಡ್ಬಿಟ್ನಲ್ಲ. ಅಯ್ಯೋ ಕಣ್ಮುಂಡೆ, ನಮ್ಮ ಅಮ್ಮ ಹೇಳಿದ ಮಾತನ್ನ ನಿಜ ಮಾಡ್ಬಿಟ್ಟಿಯಲ್ಲೇ. ಇನ್ನ ಬೇಡ ಬೇಡ ಅಂತಿದ್ರು ನಿನ್ ತಂಗಿನ ಬೇಟೆ ಕರ್ಕೊಂಡು ಬಂದಿದ್ದು ವೇಸ್ಟ್. ಯಾಕೋ ಒಂದು ಪ್ರಾಣಿ ಆದ್ರೂ ಕಣ್ಣಿಗೆ ಬೀಳ್ಬಿಡುವೆ. ಯಾಕೋಪ್ಪ ಬೆಚ್ಚಿದ್ದೆ? ಏನೋ ಬಿದ್ದಾಗಾಯ್ತು. ಏನ್ ರಮೇಶ್, ಈ ಕಾಡಿನಲ್ಲಿ ಜಿಂಕೆಗಳು ಇರುತ್ತಾ? ಗೋಪಾಲಚಂದ್ರ, ಒಂದ್ ಕೆಲಸ ಮಾಡಿ, ನೀವಿಬ್ರು ಹೀಗ್ ಬನ್ನಿ, ನಾನು ಇತ್ಕಡೆಯಿಂದ ಬರ್ತೀನಿ. ಯಾಕೆ? ವೈ ವೈ? ನಾವೆಲ್ಲ ಒಟ್ಟಿಗೆ ಹೀಗ್ ಮಾತಾಡ್ಕೊಂಡು ಹೋದ್ರೆ ಒಂದು ಪ್ರಾಣಿನೂ ಹತ್ರ ಸುಳಿಯಲ್ಲ. ನಾನು ನಿನ್ ಜೊತೆನೆ ಬರ್ತೀನಿ, ಬಾ. ಬೇಡಮ್ಮ, ಗೋಪು ಇಲ್ಲಿ ಹೊಸ ಬಾ, ಅವನ್ ಜೊತೆ ಬಾ. ಏನ್ ಕರುಣೆನೋ ಮರೆ ನಿಂಗೆ ನನ್ ಮೇಲೆ. ತುಂಬಾ ಥ್ಯಾಂಕ್ಸ್, ಹೋಗ್ಬಿಟ್ ಬಾ. ಹುಷಾರೋ? ನಡೀರಿ ನಡೀರಿ. ಕಲ್ ಹೊಡಿತೀಯಾ? ಹೊಡಿತೀನಿ ನೋಡು. ಎಕ್ಸ್ಕ್ಯೂಸ್ ಮೀ, ಯಾಕೆ ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನನಗೆ ಒಂದೇ ತರ ನೋಡೋಕ್ ಬರೋದು, ಒಂದೇ ತರ ಮಾತಾಡೋಕ್ ಬರೋದು. ನಿಮ್ಗೆ ಬೇರೆ ತರ ಬಂದ್ರೆ ನಂಗೆ ಹೇಳ್ಕೊಡಿ. ಯಾಕೆ, ಏನಾಯ್ತು? ನಿಮ್ಮ ನಗುವಿನ ಬಾಣ ನನ್ನ ಹೃದಯನ ನಡುಗಿಸ್ಬಿಡ್ತು. ನಡೀರಿ ನಡೀರಿ. ಎಲ್ಲಿಗೆ? ನಾನು ಬರಲ್ಲ ಅಂದ್ರೂ ಬಲವಂತ ಮಾಡಿ ಹೇಳ್ಕೊಂಡು ಬಂದ್ರಲ್ಲ ಅಲ್ಲಿಗೆ. ಅಂದ್ರೆ ಬೇಟೆಗೆ?
ನೀವು ಆಗ್ಲೇ ಭೇಟಿ ಆಡಿ ಮೃಗಾನ ಹಿಡ್ಕೊಂಡ್ ಬಿಟ್ಟಿದ್ರಲ್ಲ. ಯಾವ್ದಾದ್ರು ಗಂಡು ಮೃಗಗಳು ಬಂದ್ರೆ ಈಗ ನಗ್ಬೇಡಿ, ಗುಂಡು ಹೊಡೆಯೋ ಮೊದ್ಲೇನೆ ನೆಗ್ದು ಬಿದ್ದು ಹೋಗ್ತವೆ. ಗಡಿಯಾರ ನೋಡ್ಕೊಳ್ತಾ ಇದ್ದೀರಲ್ಲ, ಕೈಲಿದೆಯಲ್ಲ ಅಂತ.